ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ನಿಮಗೆ ಛೋಲೆ ಪುಲಾವ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಸೊ ಇದಕ್ಕೆ ಮೊದಲು ಮಸಾಲೆ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಒಂದು ಎರಡು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ, ಮತ್ತು ಒಂದು ಹಿಡಿಯಷ್ಟು ಪುದೀನ ಹಾಕ್ಕೊಳ್ಳಿ. ಇದಕ್ಕೆ ಕೊತ್ತಂಬರಿ ಕಡ್ಡಿ ಸಮೇತನೇ ಹಾಕ್ಕೊಳ್ಳಿ. ಮತ್ತು ನಾನು ಇದಕ್ಕೆ ಒಂದು ಎರಡು ಏಲಕ್ಕಿ ತೊಗೊಂಡಿರೋದು, ಮತ್ತು ಒಂದು ನಾಲ್ಕು ಲವಂಗ. ಖಾರ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ನಾನಿಲ್ಲಿ ಚಕ್ಕೆ 1 ಇಂಚಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನೋಡಿ, 1-2 ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಹಾಕ್ಕೊಂಡು ಇದನ್ನು ನುಣ್ಣಕ್ಕೆ ರುಬ್ಕೋಣ. ಸೊ ನೋಡಿ, ನಮ್ಮದು ಇದು ಗ್ರೀನ್ ಪೇಸ್ಟ್ ರೆಡಿಯಾಗಿದೆ ಪುಲಾವ್ಗೆ. ನಾನಿಲ್ಲಿ ಛೋಲೆ ತೊಗೊಂಡಿದ್ದೀನಿ ಸುಮಾರು 2 ಕಪ್ ಅಷ್ಟು. ಇದನ್ನ ಪೂರ್ತಿ ರಾತ್ರಿ ನಾನು ನೆನೆ ಹಾಕ್ಕೊಂಡಿದ್ದೆ. ಸೊ ಓವರ್ ನೈಟ್ ಇದನ್ನು ಸೋಕ್ ಮಾಡ್ಕೋಬೇಕು ನೀವು. ಈಗ ಒಂದು ಪ್ರೆಷರ್ ಕುಕ್ಕರಲ್ಲಿ ನಾನಿಲ್ಲಿ 1 ಟೇಬಲ್ಸ್ಪೂನಷ್ಟು ಎಣ್ಣೆ ತೊಗೋತಾ ಇದ್ದೀನಿ, ಮತ್ತು ಇದಕ್ಕೆ ಮತ್ತೆ 1 ಟೇಬಲ್ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೋತಾ ಇರೋದು. ಈಗ ಇದಕ್ಕೆ ನಾನು 2 ಪುಲಾವ್ ಎಲೆ ಹಾಕ್ಕೊಂಡಿದ್ದೀನಿ, 1-4 ಮೆಣಸು, ಮೆಣಸುಕಾಳು, ಕರಿಮೆಣಸು, ಮತ್ತು 1 ಕಲ್ಲು ಹೂ, ಮತ್ತು ಜಾವಿತ್ರಿ ಕೂಡ 1 ಹಾಕ್ಕೊಂಡಿದ್ದೀನಿ ಇದಕ್ಕೆ. ಸೊ ಇದನ್ನೆಲ್ಲ 1 ಫ್ಯೂ ಸೆಕೆಂಡ್ಸ್ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಮೀಡಿಯಮ್ ಸೈಜಿರೋ 2 ಟೊಮ್ಯಾಟೊ ಮತ್ತು 1 ಈರುಳ್ಳಿ, ದೊಡ್ಡ ಸೈಜಿರೋ ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಬೇಸಿಕಲಿ ನೋಡಿ, ಟೊಮ್ಯಾಟೊ ಪೂರ್ತಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ಇದನ್ನು ನಾವು ಬೇಯಿಸ್ಕೊಳ್ಳೋಣ. ಇದಕ್ಕೆ ನಾನು 1 ಟೇಬಲ್ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ, ಮತ್ತು ಉಪ್ಪು 1 ಟೀಸ್ಪೂನಷ್ಟು ಹಾಕ್ಕೊಳ್ಳಿ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ. ಸೊ ಈ ಹಂತದಲ್ಲಿ ಉಪ್ಪು ಹಾಕ್ಕೊಂಬಿಡಿ. ಸೊ ಇದನ್ನ ಒಂದು ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಂಡು 5-6 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಸೊ ನೋಡಿ, ಈಗ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಈ ಮಾಡಿಟ್ಕೊಂಡಿರೋ ನಾವು ಪುದೀನ ಕೊತ್ತಂಬರಿ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಮತ್ತು ಚೆನ್ನಾಗಿ ಮಿಕ್ಸ್ ಕೊಡಿ. ಇದನ್ನು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಪುದೀನದ್ದು ಇದನ್ನ ಬೇಯಿಸ್ಕೋಬೇಕು. ಮತ್ತು ನಾನಿಲ್ಲಿ 1 ಟೀಸ್ಪೂನಷ್ಟು ಖಾರ ಪುಡಿ ಮತ್ತು 1 ಟೇಬಲ್ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಇದು ಖಾರ ಇರಲ್ಲ, ಬಟ್ ಒಳ್ಳೆ ಕಲರ್ ಕೊಡುತ್ತೆ. ಸೊ ಅದಕ್ಕಾಗಿ 1 ಟೇಬಲ್ಸ್ಪೂನ್ ಹಾಕ್ಕೊಂಡಿರೋದು. ಸೊ ಎಲ್ಲನೂ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೋಡಿ, 1-4 ನಿಮಿಷ ನೀವು ಬೇಯಿಸ್ಕೋಬೇಕಾಗತ್ತೆ. ಈಗ ನೋಡಿ, ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಇದು ಎಣ್ಣೆ ಬಿಟ್ಟ ತಕ್ಷಣ ಈಗ ನಾವು ಈ ಛೋಲೆನ, ನಾನಿಲ್ಲಿ ಸುಮಾರು 2 ಕಪ್ಪಷ್ಟು ನಾನು ಛೋಲೆನ ಇದಕ್ಕೆ ಹಾಕ್ಕೋತಾ ಇರೋದು. ಸೊ ಛೋಲೆ ನೋಡಿ, ಚೆನ್ನಾಗಿ ಇದು ಕೋಟ್ ಆಗಬೇಕು ಮಸಾಲೆ ಎಲ್ಲ. ಸೊ ಅದಕ್ಕಾಗಿ ಇದನ್ನು 1-10 ಸೆಕೆಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತಿದ್ದನ್ನ ಬೇಯಿಸ್ಕೋಬೇಕು. ನಾನು ಮೊದಲು ಹೇಳ್ದಂಗೆ, ಛೋಲೆ ನೀವು ಇದನ್ನು ಪೂರ್ತಿ ರಾತ್ರಿ ನೆನೆ ಹಾಕ್ಕೋಬೇಕು. ಇದಕ್ಕೆ ನಾನು ದಾವತ್ತದ ಪುಲಾವ್ ಬರುತ್ತೆ ನೋಡಿ, ಪುಲಾವ್ ಅಕ್ಕಿನೇ ಬರುತ್ತೆ, ಅದನ್ನು ತೊಗೊಂಡಿರೋದು. ಸೊ 1 ಕಪ್ ಅಷ್ಟು ತೊಗೊಂಡಿದ್ದೀನಿ ಇಲ್ಲಿ ಅಕ್ಕಿ. 1 ಕಪ್ಪಿಗೆ 2 ಕಪ್ಪಷ್ಟು ನೀವು ನೀರು ಹಾಕ್ಕೋಬೇಕು. ಸೋನಾ ಮಸೂರಿ ಅಕ್ಕಿ ತೊಗೊಂಡ್ರೂ ಅದೇ ಮೆಜರ್ಮೆಂಟ್ ಇಟ್ಕೊಳ್ಳಿ. 1 ಕಪ್ಪಿಗೆ 2 ಕಪ್ಪಷ್ಟು ನೀರು ಹಾಕ್ಕೋಬೇಕು ಇದಕ್ಕೆ. ಸೊ ಇವಾಗ ನೋಡಿ, ಇದು 1 ಕುದಿ ಬರೋವರೆಗೂ ನಾವು ವೇಟ್ ಮಾಡಬೇಕು. 1 ಕುದಿ ಬಂದ ನಂತರ ಇದನ್ನು ಕುಕ್ಕರ್ ಲಿಡ್ ಕವರ್ ಮಾಡಿ ಇದನ್ನು ವಿಸಿಲ್ ಕೊಡೋಣ. ಇವಾಗ ನೋಡಿ, ಕುದಿ ಬಂದಿದೆ. ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು 2 ವಿಸಿಲ್ ಕೊಡಿ. 2 ವಿಸಿಲ್ ಆದ ನಂತರ ಅದನ್ನ ಸ್ವಿಚ್ ಆಫ್ ಮಾಡ್ಕೊಳ್ಳಿ. ಇದು ಆರಿದ ನಂತರನೇ ಇದನ್ನು ಕುಕ್ಕರ್ ತೆಕ್ಕೋಬೇಕು ನೀವು. ಮಧ್ಯಕ್ಕೆ ಯಾವುದೇ ಕಾರಣಕ್ಕೂ ಇದನ್ನು ವಿಸಿಲ್ ಓಪನ್ ಮಾಡಿ ಲಿಡ್ ತೆಗಿಯೋಕ್ಕೆ ಹೋಗಬೇಡಿ, ಇಲ್ಲ ಅದು ಚೆನ್ನಾಗಿ ಉದುರಿದ್ರಾಗಿ ಚೆನ್ನಾಗಿ ಬರಲ್ಲ ಪುಲಾವು. ಸೊ ನೋಡಿ, ಈಗ ನಮ್ಮದು ಛೋಲೆ ಪುಲಾವ್ ರೆಡಿಯಾಗಿದೆ. ಇದು 1 ಪಾಟ್ ಮೀಲ್ ಅಂತ ಹೇಳ್ಬೋದು, ಮತ್ತು ತುಂಬ ನ್ಯೂಟ್ರಿಷಸ್ ಕೂಡ. ಛೋಲೆಯಲ್ಲಿ ತುಂಬ ಪ್ರೋಟೀನ್ ಇರುತ್ತೆ. ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ ಥರನೂ ಇದನ್ನ ಹಾಕ್ಕೊಡ್ಬೋದು, ಕಿಡ್ಸ್ ಲಂಚ್ ಬಾಕ್ಸಿಗೆ ಮಕ್ಕಳಿಗೆ. ಸೊ ನೀವು ಇದನ್ನು ಟ್ರೈ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯ ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಮತ್ತು ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.